ವಿಧಾನ ಪರಿಷತ್ತಿನ 25 ಸ್ಥಾನಗಳ ಏನು ಫಲಿತಾಂಶ ಈಗ ಹೊರಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ JDS ವಿಚಾರವಾಗಿ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಇದು ಸಹಜವಾಗಿ ಈ ರೀತಿಯ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡಿಲ್ಲ, ಆದ್ರೂ ಬೇಸರ ಆಗಿದೆ. ಮುಂದಿನ ಚುನಾವಣೆ ಅಷ್ಟೇ ನಮ್ಮ ಗುರಿ ಅಂತಕ್ಕಂಥ ಒಂದು ಮಾತನಾಡಿದ್ದಾರೆ. ಸ್ವತಃ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಂದ್ರೆ ಫಲಿತಾಂಶದ ಬಗ್ಗೆ ಮಾತನಾಡೋದಕ್ಕೆ JDS ಶಾಸಕರು ಆಗಿರುವಂತಹ ಶಿವಲಿಂಗೇಗೌಡ ಇದ್ದಾರೆ, ಅವರ ಹತ್ರ ಮಾತನಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಶಿವಲಿಂಗೇಗೌಡ್ರೆ, ಸಹಜವಾಗಿ ಕೂಡ 6 ಕಡೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ, ಸೊ ಬಹುತೇಕ ಬೇರೆ ಕ್ಷೇತ್ರಗಳ ವಿಚಾರದಲ್ಲಿ ನಮಗೆ ಗೆಲ್ಲುವಂತ ಕಡೆ ಮಾತ್ರ ನಾವು ಅಭ್ಯರ್ಥಿಗಳನ್ನ ಹಾಕಿದ್ವಿ ಅಂತ ಹೇಳಿದ್ರೆ ಅಭ್ಯರ್ಥಿಗಳನ್ನ ಹಾಕಿದ್ರಿ, ಆದ್ರೆ ಈ ಫಲಿತಾಂಶ ನಿಮಗೆ ತೃಪ್ತಿ ತಂದಿದೆಯಾ? ನನಗೆ ತೃಪ್ತಿ ತಂದಿದೆ ಇಲ್ಲೋ ನಮ್ಮ ನಾಯಕರುಗಳ ಬಿಟ್ಟಿದ್ದು, ನಮ್ಮ ನಾಯಕರು ಅದಕ್ಕೆ ಪ್ರತಿಕ್ರಿಯಿಸ್ತಾರೆ. ನಾನು ಹೇಳ್ತಕ್ಕಂಥದ್ದು ನಮ್ಮ ಹಾಸನ ಜಿಲ್ಲೆ, ನಾವು ಅರಸೀಕೆರೆನಲ್ಲಿ ಅದಕ್ಕಲ್ಲಿ ಹೈಯೆಸ್ಟ್ ಲೀಡರ್ನ ಕೊಟ್ಟು ನಾವು ಕೆಲಸಿದ್ದೀವಿ. ನಾವು ಅಷ್ಟಕ್ಕೆ ಸಂತೋಷವಾಗಿದ್ದೀವಿ. ರಾಜ್ಯದ ಸಮಸ್ಯೆ, ರಾಜ್ಯದ್ದು ಎಲ್ಲ ನಮ್ಮ ನಾಯಕರುಗಳು ಉತ್ತರ ಮಾಡ್ತಾರೆ, ನಾನು ಅದಕ್ಕೆ ಪ್ರತಿಕ್ರಿಯಿಸಲ್ಲ. ನಮಗೆ ಸಂತೋಷ ಇದೆ, ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೈಯೆಸ್ಟ್ ಲೀಡಲ್ಲಿ ನಾವು ಗೆದ್ದಿದ್ದೀವಿ. ಹಾಸನ ಗೆದ್ದರೆ ಸಹಜವಾಗಿ ಕೂಡ ನಿಮಗೆ ಶಾಸಕರಾಗಿ, ಆ ಭಾಗ ಶಾಸಕರಾಗಿ ಸಂತೋಷ ಇದೆ. ಆದರೆ JDS ಭದ್ರಕೋಟೆಯಲ್ಲಿ ಸ್ಥಾನವನ್ನು, ಅಸ್ತಿತ್ವವನ್ನು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಆಗ್ತಿದೆಯಲ್ಲ ಅಂತ. ಯಾಕಂಗಾಗಿದೆ ಏನು ಅಂತಕ್ಕಂಥದ್ದನ್ನು ವಿಮರ್ಶೆ ಮಾಡಬೇಕು. ಬಹುಶಃ 3-4 ಸೀಟ್ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಇತ್ತು. ಏನಾಗಿದೆ ಅಂತಕ್ಕಂಥ ವ್ಯತ್ಯಾಸ ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಳಕ್ ಹೋಗಿಲ್ಲ. ಅಂದರೆ ನಮ್ಮ ಹಾಸನದಲ್ಲಂತೂ ನಾವು ಗೆದ್ದಿದ್ದೀವಿ, ನಾವು ಸಂತೋಷವಾಗಿದ್ದೀವಿ. ಮಂಡ್ಯ ನಿಮ್ಮದೇ ಪಕ್ಷದ ಭದ್ರಕೋಟೆ, ಅಲ್ಲಿ ಎಲ್ಲ ಶಾಸಕರು ಅಂದರೆ ನಾರಾಯಣಗೌಡರು, BJP ನಾರಾಯಣಗೌಡರು ಹೊರತುಪಡಿಸಿ ಎಲ್ಲರೂ ಕೂಡ ನಿಮ್ಮದೇ ಪಕ್ಷದ ಶಾಸಕರು, ಆದರೂ ಕೂಡ ಅಲ್ಲಿ ಕಳೆದುಕೊಳ್ಳಬೇಕಾದಂಥ ಒಂದು ಪರಿಸ್ಥಿತಿ ಯಾಕೆ ಬಂತು? ಅಲ್ಲ, ನಾನು ನಿಜವಾಗ್ಲೂ ಮಂಡ್ಯ ಗೆಲ್ಲುತ್ತೆ ಅಂತ ತಿಳ್ಕೊಂಡಿದ್ದೆ, ಅದು ಯಾಕೆ ಹಂಗಾಯ್ತು ಅಂತ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನನಗೆ ಈ ರಿಸಲ್ಟ್ ಬಂದಾಗಲೇ ಆಶ್ಚರ್ಯ ಆಯ್ತು. ಅದು ಏನು, ಏನು ಪ್ರಭಾವ ಅಲ್ಲಿ, ಏನು ಎಂತು ಈಗ ದುಡ್ಡಿನ ಪ್ರಭಾವನಕ್ಕೆ ಎಲ್ಲರೂ ದುಡ್ಡು ಹಂಚ್ಯಾರೆ, ಎಲ್ಲರೂ ಹಂಚಿದ್ದಾರೆ ಅಂತ ವರದಿಗಳು ಬರ್ತಾ ಇದ್ದಾವೆ. ಜನ ಮಾತಾಡೋದು ನೋಡಿದೀವಲ್ಲ, ವರದಿಗಳು ಬರ್ತಾ ಇದೆ. ಅದರಿಂದ ದುಡ್ಡಿನಲ್ಲಾಗಿದೆ ಅನ್ನೋ ವ್ಯತ್ಯಾಸನೋ ಏನೋ ಅಂತೂ ಗೊತ್ತಿಲ್ಲ. ಅದು ತಿಳ್ಕೊಂಡದಲ್ಲೇ ನಾವು ಪ್ರತಿಕ್ರಿಯಿಸೋದು ಅಷ್ಟೊಂದು ದೊಡ್ಡದಲ್ಲ. ಒಟ್ಟಾರೆ ನಮ್ಮ ಹಾಸನ ಜಿಲ್ಲೆ ನೆಲೆನ ನಾವು ಉಳಿಸ್ಕೊಂಡಿದ್ದೀವಿ. ಸರ್, ಇತ್ತೀಚೆಗೆ ಎಲ್ಲೊಂದು ಕಡೆ ಉಪಚುನಾವಣೆ ನೋಡಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಇರುವಂಥ ಸ್ಥಾನಗಳನ್ನ ಕಳ್ಕೊಳ್ತಾ ಇರೋದು ಇತ್ತೀಚೆಗೆ. ಸೊ ಈಗ ಇದು ಪರಿಷತ್ತು ಚುನಾವಣೆಯಲ್ಲೂ ಕೂಡ, ಯಾಕಂದ್ರೆ ಮೈಸೂರು ಆಗಿರ್ಬೋದು, ತುಮಕೂರು, ಕೋಲಾರ ಮತ್ತೆ ಮಂಡ್ಯ, ಸೊ ಇರ್ತಕ್ಕಂಥ ಸ್ಥಾನಗಳನ್ನ ಕಳ್ಕೊಳ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಸೃಷ್ಟಿ ಆಗ್ತಿದೆಯಲ್ಲ ಅಂತ. ಇಲ್ಲ, ಸೃಷ್ಟಿ ಆಗಿದೆ, ನಮ್ಮ ಪಕ್ಷಕ್ಕೆ ಸ್ವಲ್ಪ ಹೊಡೆತ ಬಿದ್ದಿದೆ, ಮುಂದೆ ಅದನ್ನ ಚೇತರಿಸ್ಕೊಂಡು ತಿದ್ದಿಕೊಂಡು ಹೋಗ್ಬೇಕಾಗತ್ತೆ. ಯಾವ ರೀತಿ ಅನಾಲಿಸಿಸ್ ಮಾಡ್ತಾರೆ, ಯಾವ ರೀತಿ ಕಾರಣಗಳನ್ನ ಕೊಡ್ತಾರೆ ಇದಕ್ಕಾಗತ್ತೆ ಅಂತ? ನಾವು ಕಾರಣ ಹುಡ್ಕಕ್ ನಾವು ಹೋಗಕ್ಕಲ್ಲ, ಅದು ನಮ್ಮ ನಾಯಕರಿಗೆ ಬಿಡ್ತೀವಿ. ಅವ್ರು ಏನು ಕಾರಣ, ಏನು ಸರಿದೂಗ್ಸಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ಸೊ ಇದಿಷ್ಟು ಕೂಡ ಶಿವಲಿಂಗೇಗೌಡ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್.